ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನುಚ್ಚಕ್ಕಿನ ಉಪಯೋಗಿಸ್ಕೊಂಡು ಯಾವ ರೀತಿ ಮೃದುವಾದ ದೋಸೆ ಮತ್ತು ಇಡ್ಲಿನ ಮಾಡ್ಕೊಳ್ಬಹುದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನೋಡಿ ನಾನು ರೇಷನ್ ಅಕ್ಕಿ ಇದು ಇದರಲ್ಲಿ ಜರಡಿ ಹಿಡ್ದಾದ ಮೇಲೆ ಈ ರೀತಿ ನುಚ್ಚಕ್ಕಿ ಸಿಗುತ್ತೆ ಇದನ್ನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಮಿನಿಮಮ್ ಒಂದು ಫೈವ್ ಅವರ್ ನೆನೆ ಹಾಕಿದ್ದೀನಿ ಇದರಲ್ಲಿ ನಾನು ಹೆಸರು ಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನ ನೆನೆ ಹಾಕಿ ಇಟ್ಟಿದ್ದೀನಿ ಮತ್ತು ಇದು ರೈಸು ಉಪ್ಪು ಈರುಳ್ಳಿನ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಮತ್ತು ಮೆಂತ್ಯನ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮತ್ತು ನಾವು ದೋಸೆ ಮಾಡಬೇಕಾರಾಗ್ಲಿ ಇಡ್ಲಿ ಮಾಡಬೇಕಾರಾಗ್ಲಿ ಅದರ ಘಮ ಚೆನ್ನಾಗಿ ಬರುತ್ತೆ ಈಗ ನಾನು ಮಿಕ್ಸಿ ಜಾರ್ನ ತೊಗೊಂಡು ಗ್ರೈಂಡ್ ಮಾಡೋದಕ್ಕೆ ಅಕ್ಕಿ ನೆನೆ ಹಾಕಿದ್ನಲ್ಲ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಮೆಂತ್ಯ ಕಾಳು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹೆಸ್ರು ಬೇಳೆ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ಅದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನಾನೀಗ ನಿಮಗೆ ತೋರಿಸೋದಕ್ಕೆ ಅಂತ ಮೊದಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಟ್ಟಿಯಾಗಿಯೇ ರುಬ್ಕೊಳ್ಳಿ ಜಾಸ್ತಿ ತೆಳುವಾಗಿ ರುಬ್ಬೋದಕ್ಕೆ ಹೋಗಬೇಡಿ ಸೊ ಈಗ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಯಾವ ರೀತಿ ಗ್ರೈಂಡ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡಿ ನಾನು ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೀನಿ ಆಮೇಲೆ ಬೇಕಾದರೆ ಇದಕ್ಕೆ ನೀರನ್ನ ಸೇರಿಸ್ಕೊಳ್ಬೋದು ಈಗ ನಾನು ನಾಳೆ ದೋಸೆ ಮಾಡ್ತೀನಿ ಅಂದರೆ ನೈಟೆನೆ ಈ ರೀತಿ ಗ್ರೈಂಡ್ ಮಾಡಿ ಇಟ್ಟು ಬಾಯಿ ಮುಚ್ಚಿ ಅದ್ರ ಮೇಲೆ ಮತ್ತೊಂದು ತಟ್ಟೆನ ಮುಚ್ಚಿಟ್ಟು ಅದಕ್ಕೆ ಅದ್ರ ಮೇಲ್ಗಡೆ ವೆಯ್ಟ್ ಇರೋದನ್ನು ಏನಾದ್ರೂ ಇಡಬೇಕಾಗುತ್ತೆ ಅದು ಗಾಳಿ ಆಡಬಾರ್ದು ಅದಕ್ಕೆ ಈಗ ಮಾಡೋದರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ನಾನು ಸೋಡಾನೇ ಹಾಕಿಲ್ಲ ಆಗಿದ್ರೂ ನೋಡಿ ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಈ ರೀತಿ ಉಬ್ಬಿ ಬಂದರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಸೊ ನೋಡಿ ನಾನು ರಾತ್ರಿ ಗ್ರೈಂಡ್ ಮಾಡಿಟ್ಟಾಗ ಈ ತಪ್ಪಲೆಯಲ್ಲಿ ಇದು ಅರ್ಧ ಇತ್ತು ಈಗ ತುಂಬ ಬಂದಿದೆ ಉಬ್ಬಿ ನೀವು ಯಾವ ರೀತಿ ಹೋಟೆಲ್ನಲ್ಲಿ ತಿಂತೀರ ನೋಡಿ ಅದೇ ರೀತಿ ಟೇಸ್ಟ್ ಇರುತ್ತೆ ಈಗ ಮಾಡೋದ್ರಿಂದ ಇದಕ್ಕೆ ಅಂತ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಅಂತ ಎಲ್ಲರೂ ತಂದು ಮಾಡ್ತಾರೆ ಈ ರೀತಿಯೂ ಮಾಡಬಹುದು ಈಗ ಇದನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿವಾಗ ಒಂದು ಸೌಟನ್ನ ತಗೊಳ್ತೀನಿ ನೋಡಿ ಗಟ್ಟಿ ಇದೆ ಇದು ನಾನು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಇಡ್ಲಿ ಮಾಡೋದಕ್ಕಾದರೆ ಈ ಹದದಲ್ಲೇ ಇರಬೇಕಾಗುತ್ತೆ ದೋಸೆಗಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕಾಗುತ್ತೆ ಈ ಹಿಟ್ಟನ್ನ ಚೆನ್ನಾಗೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬರುತ್ತೆ ಇಡ್ಲಿ ಕೂಡ ಒಂದೇ ಹಿಟ್ಟಲ್ಲಿ ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಮತ್ತು ಪಡ್ಡೂ ಕೂಡ ಮಾಡಬಹುದು ಈಗ ನಾನೊಂದು ತವಾ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಸರ್ವ್ಕೊಳ್ಬೇಕಾಗುತ್ತೆ ನೀವು ಯಾವ ರೀತಿ ಬೇಕಾದ್ರೂ ಹಚ್ಕೊಳ್ಳಿ ನಾನು ಒಂದು ಈರುಳ್ಳಿನ ತಗೊಂಡು ಅದರಲ್ಲಿ ಹಚ್ಚುತ್ತಿದ್ದೀನಿ ಎಣ್ಣೆನ ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ ತವಾನ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕಾಗುತ್ತೆ ಈಗ ನಾನು ದೋಸೆನ ಬಿಟ್ಕೊಳ್ತಿದ್ದೀನಿ ಮೇಲೆ ಈ ರೀತಿಯಾಗಿ ಸ್ಮೂತಾಗಿ ತಿರುಗಿಸ್ಕೊಂಡು ಬಿಡಬೇಕಾಗುತ್ತೆ ನೀವು ದೋಸೆನ ಮೊದಲನೇ ದೋಸೆ ನಿಧಾನವಾಗಿ ಬಿಡಬೇಕಾಗುತ್ತೆ ಇಲ್ಲಾಂದರೆ ಕಿತ್ತೋಗುತ್ತೆ ಈಗ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ ನಾನೀಗ ತುಪ್ಪನ ಹಾಕ್ಕೊಳ್ತಿದ್ದೀನಿ ಸೊ ಈಗ ಇದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಸೊ ನೋಡಿ ಈಗ ಇದು ಬೆಂದಿದೆ ಚೆನ್ನಾಗಿ ಕೂಡ ಕ್ರಿಸ್ಪಿ ಕೂಡ ಆಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಈಗ ದೋಸೆ ರೆಡಿ ಆಯಿತು ಈಗ ಇಡ್ಲಿನ ಕೂಡ ಮಾಡಿಕೊಳ್ಳೋಣ ನಾನು ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ನೀರು ಹಾಕಿ ಕಾಯೋದಕ್ಕೆ ಹೇಳ್ಬಿಟ್ಟು ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಎಲ್ಲ ಪ್ಲೇಟ್ಗಳಿಗೂ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಇದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕಾಗುತ್ತೆ ಹಿಟ್ಟು ಉಬ್ಬುತ್ತೆ ಬೆಂದಾದಮೇಲೆ ಸೊ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಈಗ ನೀರು ಕೂಡ ಕಾದಿದೆ ಇಡ್ಲಿ ಪಾತ್ರೆ ಒಳಗಡೆ ಇಡ್ಲಿ ಪ್ಲೇಟ್ಗಳನ್ನ ಇಟ್ಕೊಳ್ತೀನಿ ನಾನು ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಹತ್ತು ನಿಮಿಷ ಬೆಂದರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಇದು ಬೆಂದಿದೆಯಾ ಇಲ್ವಾ ಅಂತ ಒಂದು ಸ್ಪೂನ್ ಇಟ್ಟು ನಾನು ಚೆಕ್ ಮಾಡ್ಕೊಳ್ತಿದ್ದೀನಿ ಈ ಸ್ಪೂನ್ಗೆ ಅಂಟ್ಕೊಳ್ದಲ್ಲೇ ಇದ್ರೆ ಇದು ಬೆಂದಿದೆ ಅಂತ ಈಗ ತೆಕ್ಕೊಳ್ತಿದ್ದೀನಿ ನೋಡಿ ನೋಡಿ ನಾನು ಕಡಿಮೆನೆ ಹಾಕಿದ್ದೆ ಇಡ್ಲಿ ಉಬ್ಬಿದಾವೆ ಈಗ ಇಡ್ಲಿನ ಒಂದು ಸ್ಪೂನ್ ತಗೊಂಡು ಈ ರೀತಿಯಾಗಿ ತಗೊಂಡಿದ್ದೀನಿ ನಾನು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇಡ್ಲಿ ಕೂಡ ಸವಿಯಲು ಸಿದ್ಧವಾಗಿದೆ ನೋಡಿದ್ರಲ್ಲ ನುಚ್ಚಕ್ಕಿನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಇಡ್ಲಿ ಮತ್ತು ದೋಸೆನ ಮಾಡ್ಕೊಳ್ಬೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್